ಕುಗ್ರಾಮದ ಯುವ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಜಿಲ್ಲೆಗೆ ಕೀರ್ತಿ ತಂದಿದ್ದ. ಇದೀಗ ಮತ್ತೊಮ್ಮೆ ಶ್ರೀಲಂಕಾದಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಒಲಿಂಪಿಕ್ಗೆ ಆಯ್ಕೆಯಾಗಿದ್ದಾನೆ. ಆದರೆ ಆರ್ಥಿಕ ಸಮಸ್ಯೆ ಎದುರಾಗಿದ್ದು ನೆರವಿಗಾಗಿ ಕಾಯ್ತಾ ಇದ್ದಾನೆ. ಇತ್ತೀಚೆಗೆ ಗೋವಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಅಖಿಲ ಭಾರತ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಯುನೈಟೆಡ್ ಇಂಡಿಯಾ ಗೇಮ್ ಅಥ್ಲೆಟಿಕ್ ಅಸೋಸಿಯೇಷನ್ನಿಂದ ಪ್ರತಿನಿಧಿಸಿದ್ದ ಚಿತ್ರದುರ್ಗದ ನಾಗರಾಜ್ 5,000 ಮತ್ತು 10,000 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕವನ್ನು ಕೊರಳಿಗೆ ಹಾಕುವ ಮೂಲಕ ಕೋಟೆನಾಡಿಗೆ ಕೀರ್ತಿ ತಂದಿದ್ದಾರೆ. ನನ್ನ ಅಡುಗೆ ಬಡ್ಸೋಕ್ಕೆ ಹೋಗ್ತಿದ್ದೆ, ಅನ್ನ ಸಾಂಬಾರು ಎಲ್ಲ ಹಾಕೋದಕ್ಕೆಲ್ಲ ಹೋಗಿ ಆ ಬರೋ ದುಡ್ಡಲ್ಲಿ ನಾನು ಸ್ಪೋರ್ಟ್ಸ್ ಐಟಮ್ಸು ಆಗಿರ್ಬೋದು ಏನೋ ಪ್ರತಿಯೊಂದಕ್ಕೂ ನಾನು ಯೂಸ್ ಮಾಡ್ಕೊತಿದ್ದೆ, ನನ್ನ ಖರ್ಚಿಗೆಲ್ಲ ನಮ್ಮ ಇದಕ್ಕೆ ನೋಡ್ಕೊಳೋಕ್ಕೆ. ಜನವರಿಯಲ್ಲಿ ನಡೆದಂಥ ಸ್ಟೂಡೆಂಟ್ ಒಲಿಂಪಿಕ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲಿ 10,000 to 1,500 ಫಸ್ಟ್ ಪ್ಲೇಸ್ ಮಾಡಿದ್ದೀನಿ. ಅದು ಅದರಿಂದ ನನಗೀಗ ಶ್ರೀಲಂಕಾಗೆ ಆಯ್ಕೆ ಆಗಿದ್ದೀನಿ. ಅವ್ರದ್ದು ಅಸೋಸಿಯೇಷನ್ ಡಿಪಾರ್ಟ್ಮೆಂಟಿಂದ ನಮಗೆ 20,000 ಬರ್ತದೆ, ಮತ್ತು ಅವ್ರ ಡಿಪಾರ್ಟ್ಮೆಂಟ್ ನಮಗೆ ಸ್ವಲ್ಪ ನಮ್ಮದು ಖರ್ಚು ವೆಚ್ಚವಿದೆ. ನಮಗೆ ಯಾರಾದರೂ ಇನ್ನೂ ಸಹಕಾರ ಕೊಟ್ಟರೆ ಇನ್ನೂ ಸಹ ನಾನು ಮೇಲ್ಪಡ್ತೀನಿ ಅಂತ ನನ್ನ ಆಸೆ. ಇದೀಗ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ಒಲಿಂಪಿಕ್ ಕ್ರೀಡಾಕೂಟಕ್ಕೆ 1,500 ಮೀಟರ್ ಹಾಗೂ 10,000 ಮೀಟರ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು ಅಧಿಕೃತ ಪತ್ರಕ್ಕಾಗಿ ಕಾಯುತ್ತಿದ್ದಾನೆ. ಪ್ರೆಸೆಂಟ್ ಮೊನ್ನೆ ಗೋವಾದಲ್ಲಿ ಒಂದು ನ್ಯಾಷನಲ್ಸ್ ನಡೀತು, ಅದರಲ್ಲಿ ಅವರು 5,000 ಹಾಗೂ 10,000 ಅಲ್ಲಿ ಫಸ್ಟ್ ಪ್ಲೇಸ್ ಮಾಡಿಕೊಂಡು ಇನ್ನೇನು ನೆಕ್ಸ್ಟ್ ಮಂತ್ 23ಕ್ಕೆ ಶ್ರೀಲಂಕಾದಲ್ಲಿ ನಡೆಯುವಂತಹ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ಆಯ್ಕೆ ಆಗಿದ್ದಾರೆ. ಇವ್ರದ್ದು ಎಫರ್ಟ್ ತುಂಬ ಇದೆ ಇದರಲ್ಲಿ, ಯಾಕಂದರೆ ಬೆಳಿಗ್ಗೆ ಎದ್ದವರು 6:00 to 8:30 ತನಕ ಪ್ರಾಕ್ಟೀಸ್ ಮಾಡ್ತಾರೆ, ಅದೇ ರೀತಿ ಈವ್ನಿಂಗ್ 4:00 ಬಂದುಬಿಟ್ಟು 6:30 to 7:00 ತನಕ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಒಟ್ಟಿನಲ್ಲಿ ನಾಗರಾಜ್ ಶ್ರೀಲಂಕಾದಲ್ಲಿ ನಡೆಯುವ ಕ್ರೀಡೆಯಲ್ಲಿ ಗೆದ್ದು ಬರಲಿ ಎಂಬುದು ನಮ್ಮ ಆಶಯ. ಮಂಜುನಾಥ್ ಜೊತೆ ವೀರೇಶ್ ವಿಚ್ಚೊಳ್ಳಕೆರೆ, TV5, ಚಿತ್ರದುರ್ಗ.